ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ, ಬುಧ, ರಾಹು ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಶುಕ್ರ, ಮಿಥುನ ರಾಶಿಯಲ್ಲಿ ಕುಜಮಾಂದಿಯರು ಒಟ್ಟಾಗಿದ್ದಾರೆ. ಇನ್ನು ತುಲಾರಾಶಿಯಲ್ಲಿ ಕೇತು, ಕುಂಭರಾಶಿಯಲ್ಲಿ ಶನಿಶ್ಚರ, ಮೀನರಾಶಿಯಲ್ಲಿ ಗುರುಚಂದ್ರರ ಯುತಿ ಇದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಈ ದಿವಸ ಚಂದ್ರನಿಗೆ ಅಷ್ಟು ಬಲವಿಲ್ಲ. ಸುಖಾಧಿಪತಿ ಅವನು, ವೇದಲ್ಲಿ ಬೇರೆ ಇದ್ದಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರವಾಗುತ್ತೆ. ಗುರುವಿನ ಜೊತೆಗಿದ್ದಾನೆ, ಅದೊಂದು ಸಮಾಧಾನ, ಆದರೆ ವ್ಯಯಸ್ಥಾನ ದುಸ್ಥಾನ. ಹೀಗಾಗಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮಾನಸಿಕ ವ್ಯಥೆ, ನೋವು, ಸಂಕಟ, ಆಪ್ತರು ದೂರ ಆಗ್ತಕ್ಕಂಥದ್ದು, ಈ ರೀತಿಯ ಲಕ್ಷಣ ಇದೆ. ಸಹೋದರರಲ್ಲಿ ಕಿರಿಕಿರಿ ಆಗುತ್ತೆ, ತೃತೀಯ ಸ್ಥಾನ ಅಷ್ಟು ಚೆನ್ನಾಗಿಲ್ಲ, ಸೇವಕರು ಕೈ ಕೊಟ್ಬಿಡ್ತಾರೆ. ಈ ದಿವಸ ಮನೆಯಲ್ಲಿ ಕೆಲಸ ವಿಪರೀತವಾಗಿದ್ದರೆ ಅದೆಲ್ಲ ನಿಮ್ಮ ತಲೆಗೆ ಬಂದು ಬೀಳೋ ಸಾಧ್ಯತೆ ಅಧಿಕವಾಗಿದೆ. ಹೀಗಾಗಿ ಗಮನ ಹರಿಸಿ, ಗಮನ ಇಟ್ಕೊಳ್ಳಿ ಆ ಕಡೆಗೆ. ಇನ್ನು ಉಳಿದ ಹಾಗೆ ದ್ವಿತೀಯದ ಶುಕ್ರನ ಬಲವು ಸ್ವಲ್ಪ ಇದೆಯಲ್ಲ, ಹೀಗಾಗಿ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಸ್ವಲ್ಪ ಸಮಾಧಾನ, ಅನಂತರದಲ್ಲಿ ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರ ಸಹಕಾರ, ಪರಸ್ಪರ ಸಹಕಾರ ಇತ್ಯಾದಿಯಿಂದ ಅನುಕೂಲ ಇದೆ. ವೃತ್ತಿಯಲ್ಲೂ ಕೂಡ ತೊಡಕಿಲ್ಲ, ಹೀಗಾಗಿ ಯೋಚನೆ ಬೇಡ. ಪ್ರಾರ್ಥನೆಗೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಒಂದು ಕ್ಷೀರ ಸಮರ್ಪಣೆ ಮಾಡೋದು ಅಥವಾ ಶಂಖದಾನ ಮಾಡೋದು ಒಳ್ಳೆಯದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ತೊಡಕಿಲ್ಲ, ಬಲವಿದೆ. ಆದರೆ ಈ ದಿವಸ ಆಹಾರ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ವ್ಯತ್ಯಾಸ ಆಗಬಹುದು. ಮತ್ತು ಪ್ರಧಾನವಾಗಿ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ಫೈನಾನ್ಸ್ ಫೀಲ್ಡ್ಗಳಲ್ಲಿ ಇರ್ತಕ್ಕಂಥವ್ರು, ವ್ಯವಹಾರ ವಹಿವಾಟು, ಅವರು ಲಕ್ಷ ಲಕ್ಷ ವ್ಯವಹಾರ ಮಾಡ್ತಾ ಇರ್ತಾರೆ. 5 ಪೈಸಾ ಜೋಬಿಗೆ ಬರೋದಿಲ್ಲ, ಆದರೆ ವ್ಯವಹಾರ ಮಾತ್ರ ಆಗಿರುತ್ತದೆ ಕೋಟಿ ಕೋಟಿಲಿ. ಅಂಥವರು ಸ್ವಲ್ಪ ಲೆಕ್ಕ ತಪ್ಪುವ ಸಾಧ್ಯತೆ ಇತ್ಯಾದಿಗಳಿದ್ದಾವೆ, ಸ್ವಲ್ಪ ಗಮನ ಹರಿಸಿ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ತೊಡಕಿಲ್ಲದೆ ನಿಧಾನಗತಿಯಲ್ಲಾದರೂ ಅನುಕೂಲ ಆಗುತ್ತೆ, ಕೆಲಸಗಳಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ದಿವಸ ಸ್ವಲ್ಪ ತಂದೆಯ ಜೊತೆಗೆ ಸ್ವಲ್ಪ ಅಸಮಾಧಾನ ಬರ್ತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ಸ್ವಲ್ಪ ಗಮನ ಇರಲಿ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅದು ತುಂಬ ಹೆಚ್ಚಿನ ಸಹಾಯ ಮಾಡುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ, ಬಲವಿದೆ, ಹೆಚ್ಚಿನ ಶುಭ ಕಾಣಲಿಕ್ಕೆ ಅವಕಾಶ ಇದೆ. ಅಂದರೆ ವೃತ್ತಿಯಲ್ಲಿ ಒಂದು ಪ್ರಶಂಸೆ, ಒಂದು ಒಳ್ಳೆಯ ಮಾತುಗಳು, ನಿಮ್ಮ ಕೆಲಸವನ್ನು ಗುರುತಿಸ್ತಕ್ಕಂಥದ್ದಾಗಬಹುದು. ಈ ರೀತಿಯ ಒಂದು ಲಕ್ಷಣ ಚೆನ್ನಾಗಿದೆ. ಇನ್ನು ದೈವ ಸಹಾಯ ಇದೆ, ನಿಮ್ಮ ಪ್ರಯತ್ನಕ್ಕೆ ದೈವ ಸಹಾಯ, ನಮ್ಮ ಪ್ರಯತ್ನಕ್ಕೆ ದೈವ ಸಹಾಯ ಬೇಕು. ಆ ರೀತಿಯಲ್ಲಿ ಒಂದು ಅನುಕೂಲ ಖಂಡಿತ ಇದೆ, ಲಾಭ ಇದೆ. ಸಹೋದರ ಸಹಕಾರ, ಅಣ್ಣಂದಿರಿಂದ ಹೆಚ್ಚಿನ ಅನುಕೂಲ ಇದೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಬಲವಿದೆ. ಆದರೆ ಈ ದಿವಸ ಆರೋಗ್ಯ ಸ್ವಲ್ಪ ತೊಡಕಿದೆ, ನೀವು ತರಚಿಕೊಳ್ಳೋದು, ಗಾಯ ಮಾಡಿಕೊಳ್ಳೋದು, ವ್ರಣ ಆಗೋದು, ಈ ರೀತಿಯ ಸಾಧ್ಯತೆ ಇದೆ. ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ರಾಶಿಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಇರೋದು ಒಳ್ಳೆಯದು, ಆದರೆ ಪಕ್ಷದ ಬಲ ಇಲ್ಲ. ಹೀಗಾಗಿ ಸಾಧಾರಣವಾಗಿರುತ್ತೆ. ಯಾರನ್ನೋ ಹಿರಿಯರನ್ನು ಭೇಟಿ ಮಾಡ್ತೀರ, ಆದರೆ ಅವರು ಹತ್ತಿರಕ್ಕೆ ಹೋದ ಮೇಲೆ ಅನಿಸುತ್ತೆ ಏನಂತ ಪ್ರಭಾವ ಅನ್ನಿಸ್ಲಿಲ್ಲ ಅಂತ, ಆ ರೀತಿಯ ಒಂದು ಅಸಮಾಧಾನ. ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತೀರ, ಅಯ್ಯೋ ಅಂದುಕೊಂಡು ಏನೋ ಅಂದುಕೊಂಡು ಬಂದೆ, ಆದರೆ ಇಲ್ಲಿ ಅಷ್ಟು ಪೆಚ್ಚಾಗ್ಬಿಡ್ತು ಅಂತ. ಹೀಗೆ ಆ ಒಂದು ಸಂಪರ್ಕ ಏರ್ಪಾಡಾಗುತ್ತೆ, ಆದರೆ ಅಷ್ಟು ಸಮಾಧಾನ ಆಗೋದಿಲ್ಲ. ಆ ರೀತಿಯಲ್ಲಿದೆ ಈ ದಿವಸ. ಅಂದರೆ ಮನಸ್ಸಿಗೆ ಸಮಾಧಾನ ಅಷ್ಟಾಗಿ ಇರೋದಿಲ್ಲ. ವೃತ್ತಿಯಲ್ಲಿ ಬಲವಿದೆ, ತೊಂದರೆ ಇಲ್ಲ, ಅನುಕೂಲ ಇದೆ. ರವಿ ಬಲ ಇರೋದರಿಂದ ಔಷಧ ವ್ಯಾಪಾರದಿಗೆ ಇರ್ತಕ್ಕಂಥವ್ರಿಗೆ, ವೈದ್ಯರಿಗೆ ತುಂಬ ಚೆನ್ನಾಗಿದೆ. ಇನ್ನು ಲಾಭ ಇದೆ ಖಂಡಿತ, ಅದರಲ್ಲಿ ಏನು ಸಂಶಯ ಇಲ್ಲ. ಅದರಲ್ಲೂ ಈ ವಸ್ತ್ರ ವಿನ್ಯಾಸ ಮತ್ತು ಕಲಾಕ್ಷೇತ್ರದಲ್ಲಿರ್ತಕ್ಕಂಥವ್ರು ನೋಡಿ, ಅದು ಮೇಕಪ್ಪಿಂದ ಹಿಡಿದು ನೀವು ದೊಡ್ಡ ಸೆಟ್ ಡಿಸೈನ್ ಮಾಡುವವರಿಗೆ ಎಲ್ಲ ಬಗೆಯಲ್ಲೂ ಇದು ಅನ್ವಯ ಆಗುತ್ತೆ. ಮನೆಯಲ್ಲಿ ಒಂದು ಅಲಂಕಾರ ನೀವು ಶೋಕೇಸನ್ನು ಸಿದ್ಧ ಮಾಡೋದರಿಂದ ಹಿಡಿದು ಆ ರೀತಿಯ ಒಂದು ಆ ಕಡೆ ಗಮನ, ಮತ್ತು ಅದರಿಂದ ಒಂದು ಲಾಭ. ಲಾಭ ಅಂದರೆ ಒಂದು ಒಳ್ಳೆಯ ಮಾತಾಡಿದ್ರೂ ಆ ಮಾತಿನೇ ಲಾಭವೇ ಆಗುತ್ತೆ. ಆ ರೀತಿಯಲ್ಲಿ ಚೆನ್ನಾಗಿದೆ, ಪುಟ್ಟದಾಗೂ ಇದೆ, ವಿಶಿಷ್ಟವಾಗೂ ಇದೆ, ಎರಡೂ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ವಲ್ಪ ವ್ಯಯವೇ ಇದೆ ಈ ದಿವಸ, ಖರ್ಚು ಜಾಸ್ತಿ, ಪಾದಗಳ ಉರಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಸ್ವಲ್ಪ ನೀವು ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಲಾಭದ ದಿನ ಈ ದಿವಸ, ಲಾಭ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳ ಸಹಕಾರ ಚೆನ್ನಾಗಿರ್ತದೆ, ಬಾಂಧವ್ಯ ವೃದ್ಧಿಯಾಗುತ್ತೆ, ನಿಮ್ಮ ಕೆಲಸಗಳಿಗೆ ಬಲ ಇದೆ. ನೀವು ಅಷ್ಟು ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ, ಒಳ್ಳೆಯ ಅವಕಾಶಗಳು, ಹೊಸ ಅವಕಾಶಗಳು, ಆ ರೀತಿಯಲ್ಲಿ ಹೆಚ್ಚಿನ ಒಂದು ಸಾಧ್ಯತೆಯನ್ನು ಕಾಣಬಹುದು. ಹೊಸ ಪ್ರಾಜೆಕ್ಟಿಗೆ ನಿಮ್ಮ ಬಳಿಗೆ ಅವರೇ ಹುಡುಕೊಂಡು ಬರತಕ್ಕಂತಹ ಸಾಧ್ಯತೆ ಈ ರೀತಿಯಲ್ಲಿ ಚೆನ್ನಾಗಿದೆ. ಯಾವುದೇ ತೊಡಕು ಕಾಣ್ತಾ ಇಲ್ಲ, ಯೋಚನೆ ಮಾಡೋದು ಬೇಡ. ಈ ದಿವಸ ನೀವು ಗುರು ಸನ್ನಿಧಾನಕ್ಕೆ ಹೋಗಿ ಒಂದು ಬೆಲ್ಲ ಮತ್ತು ಕಡಲೆ, ಈ ಒಂದು ಅಕ್ಕಿ, ಬೆಲ್ಲ ಮತ್ತು ಅಕ್ಕಿ,
ಕಡಲೆಯೂ ಆಗುತ್ತೆ. ಇದನ್ನು ದಾನ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ದಿವಸ ವ್ಯವಹಾರ ವಹಿವಾಟು ಚೆನ್ನಾಗಿರ್ತದೆ. ನಿಧಾನವಾದರೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಅಂತೂ ಇದೆ. ಈ ದಿವಸ ದೈವಾನುಕೂಲ ಚೆನ್ನಾಗಿರ್ತದೆ. ಕ್ಷೇತ್ರ ದರ್ಶನ, ಹಿರಿಯರ ಭೇಟಿ, ಈ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಕಿರಿಕಿರಿ ಇದೆ ಈ ದಿವಸ. ಕೆಲಸಗಳು ಒಂದು ರೀತಿ, ಆ ಕೆಲಸದ ವಾತಾವರಣವೇ ಬೆಂಕಿಯಂತಿರುತ್ತೆ. ಎಷ್ಟು ಟೆನ್ಷನ್ ಅಂದರೆ ಅಷ್ಟು ಟೆನ್ಷನ್ನಲ್ಲಿ ಕೆಲಸಗಳಾಗುತ್ತೆ ಈ ದಿವಸ. ಆದರೆ ಅದು ನಿಮ್ಮನ್ನು, ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಮಾಡುತ್ತೆ. ಹೀಗಾಗಿ ತುಂಬ ತಲೆ ಕೆಡಿಸ್ಕೊಳ್ಬೇಡಿ. ಇರ್ತಕ್ಕಂಥ ಕೆಲಸವನ್ನು ವಿಭಾಗ ವಿಭಾಗ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮುಗಿಸ್ತಾ ಬನ್ನಿ. ನರಸಿಂಹನ ಪ್ರಾರ್ಥನೆ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.